ಹಾಯ್ ಗೈಸ್, ಐ ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ಏನಿರುತ್ತೆ ಅಂತ ನೀವು ಟೈಟಲ್ ತಮ್ಮನ್ನ ನೋಡಿ ಅರ್ಥ ಮಾಡ್ಕೊಂಡಿರ್ತೀರಾ. ಸೊ ಫುಡ್ ಮೇಂಟೆನೆನ್ಸ್ ಬ್ರೂನಾಗೆ ಏನು 1 ಮಂತ್ ಆಫ್ಟರ್ 1 ಮಂತ್ ಏನೇನು ಮಾಡ್ತಾ ಇದ್ದೀನಿ ಅಂತ ಹೇಳೋಕ್ಕೆ ಈ ವಿಡಿಯೋದಲ್ಲಿ ಬಂದಿದ್ದೀನಿ. ಸೊ ವಿಡಿಯೋ ಒಳಗಡೆಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರೋ ಬೆಲ್ ನೋಟಿಫಿಕೇಶನ್ ಒಳಗೆ ಸೆಟ್ ಮಾಡ್ಕೊಂಡ್ರೆ ನಾನು ಇದೇ ರೀತಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಸ್ ನಿಮಗೆ ಮೊದಲೇದಾಗಿ ತಲುಪುತ್ತೆ. ಹಾಗೆ ಪ್ರಿನ್ಸ್ ಲಾಫ್ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಸೊ ಇವಾಗ ಬ್ರೂನಾಗೆ ಸಿರ್ಲ್ಯಾಕ್ ಕೊಡ್ತಾ ಇದ್ದೆ, ಮುಂಚೆ ಗೊತ್ತಿತ್ತು ನಿಮಗೆ ಸಿರ್ಲ್ಯಾಕ್ ಕೊಡ್ತಾ ಇದ್ದೆ. ಸೊ ಸಿರ್ಲ್ಯಾಕ್ನ ಸ್ಟಾಪ್ ಮಾಡಿದ್ದೀನಿ. ವೈ? ಬಿಕಾಸ್ ಸಿರ್ಲ್ಯಾಕು ಅಷ್ಟೊಂದು ಬೆಳವಣಿಗೆ ಸಿಕ್ಕಲ್ಲ ನಾಯಿಗಳಿಗೆ, ಮೀನ್ಸ್ ಮಕ್ಕಳಿಗೆ ಕೊಡ್ತಾರೆ ಅದು ಸಿರ್ಲ್ಯಾಕ್ ಮಕ್ಕಳಿಗೆ ಕೊಡ್ತಾರೆ. ಅದು ಇನ್ನೂ ಸ್ವಲ್ಪ ದೊಡ್ಡದಾಯಿತು ಬ್ರೂನು, ಆಲ್ರೆಡಿ 46-50 ಡೇಸ್ ಪಪ್ಪಿ ಆಗಿದೆ ಆಲ್ರೆಡಿ. ಸೊ ಅದಕ್ಕೋಸ್ಕರ ನಾನು ಸಿರ್ಲ್ಯಾಕ್ ಕೊಡ್ತಾ ಇಲ್ಲ, ಓಡ್ತಾ ಇದ್ದಾನಲ್ಲಿ. ಸೊ ಸಿರ್ಲ್ಯಾಕ್ ಬಿಟ್ಬಿಟ್ಟು ಇವಾಗ ಬ್ರೂನ್ ಪ್ಲೇಟಿಲ್ಲ ಇದೆ. ಬ್ರೂನಾ ಓಕೆ ಬಂದ. ಸೊ ಸಿರ್ಲ್ಯಾಕ್ ಬಿಟ್ಬಿಟ್ಟು ಇವಾಗ ನಾನೇನು ಕೊಡ್ತಾ ಇದ್ದೀನಿ ಅಂತ ಕೇಳೋದಾದರೆ, ನೀವು ಕರ್ಡ್ ರೈಸ್ ಅಂದರೆ ಮೊಸರನ್ನ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಕರ್ಡ್ ರೈಸು ಕೊಡ್ಬೋದು ನೀವು, ರೈಸ್ ಮತ್ತು ರಾಯಲ್ ಕೆನನ್ನ ಎರಡನ್ನೂ ಇತ್ತ ಮಿಕ್ಸ್ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಕೊಡ್ಬೋದು. ಸೊ ಕರ್ಡ್ ರೈಸು ಒಳ್ಳೆಯದು, ಬೆಳವಣಿಗೆ ಆಗುತ್ತೆ ಸ್ವಲ್ಪ, ಮತ್ತು ಹೆವಿ ಮೇಂಟೆನೆನ್ಸ್ ಬರೋಲ್ಲ ನಿಮಗೆ. ಓಕೆನಾ? ಈ ನಾಯಿಗೆ ಮೊದಲೇ ಮೇಂಟೆನೆನ್ಸ್ ಬರುತ್ತೆ, ಅದರಲ್ಲೂ ನೀವು ಇನ್ನು ರಾಯಲ್ ಕೆನನ್ ಜಾಸ್ತಿ ಕೊಡ್ತೀನಿ ಸಿರ್ಲ್ಯಾಕೆ ಕೊಡ್ಕೊಂಡು ಹೋಗ್ತೀನಿ, ಮೇಂಟೆನೆನ್ಸ್ ಜಾಸ್ತಿ ಬೀಳುತ್ತೆ. ಅದಕ್ಕೋಸ್ಕರ ಕರ್ಡ್ ರೈಸ್ ಕೊಡ್ಬೋದು ನೀವು. ಓಕೆನಾ? ಕರ್ಡ್ ರೈಸ್ ಕೊಡ್ಬೋದು, ರೈಸು ಮತ್ತು ರಾಯಲ್ ಕೆನನ್ನ ಎರಡು ಮಿಕ್ಸ್ ಮಾಡ್ಬಿಟ್ಟು ಕೊಡ್ಬೋದು. ಸೊ ಯಾವ ರೀತಿ ಅಂದರೆ, ಇವಾಗ ಕೊಡ್ತಾ ಇರ್ತೀರಾ ಸಿರ್ಲ್ಯಾಕು, ಸೊ ಸಿರ್ಲ್ಯಾಕು ಒಂದೇ ಸಲ ನಿಲ್ಲಿಸ್ಬಿಟ್ಟು ಕರ್ಡ್ ರೈಸ್ ಕೊಟ್ಬಿಡೋದಲ್ಲ. ಸೊ ಸ್ವಲ್ಪ 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 ನೀವು ಕಮ್ಮಿ ಮಾಡ್ಕೊತಾ ಬರಬೇಕು. ಸಿರ್ಲ್ಯಾಕ್ ಸ್ವಲ್ಪ ಕೊಡೋದು, ಆಮೇಲೆ ರಾಯಲ್ ಕೆನನ್ ಕೊಡೋದು, ಆಮೇಲೆ ಅದ್ರ ಜೊತೆ ಕರ್ಡ್ ರೈಸ್ ಸ್ವಲ್ಪ ಸ್ವಲ್ಪ ಕೊಡ್ತಾ ಬರೋದು, ಆಮೇಲೆ ಸಿರ್ಲ್ಯಾಕನ್ನು ಸ್ಟಾಪ್ ಮಾಡಬೇಕು, ಕರ್ಡ್ ರೈಸನ್ನು ಕೊಡಬೇಕು. ಬ್ರೂನಾ? ಸೊ ಈ ಥರ ಮಾಡ್ಕೊಂಬರ್ಬೇಕು ನೀವು. ಓಕೆನಾ? ಇವಾಗ ನಾನು ಅಷ್ಟೇ ಸಿರ್ಲ್ಯಾಕ್ ಸ್ವಲ್ಪ 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 ಕಮ್ಮಿ ಮಾಡ್ಕೊಂಬಂದು ಇವಾಗ ಸ್ಟಾಪ್ ಮಾಡಿದ್ದೀನಿ. ಸೊ ಇವಾಗ ನಾನು ಅನ್ನ ಎಲ್ಲ ತೊಗೊಂಡು ಬ್ರೂನಾಗೆ ಫ್ಲ್ಯಾಟಲ್ಲಿ, ಆಮೇಲೆ ನಾನು ನಿಮಗೆ 16 ಡೇಸ್ ವೆಯ್ಟ್ ಮಾಡಿ. ಸೊ ನೋಡ್ಬೋದು ನಾನು ಇಷ್ಟು ಅನ್ನನ ತೊಗೊಂಡಿದ್ದೀನಿ ಇವಾಗ. ಸೊ ಅನ್ನ ಇಷ್ಟು ತೊಗೊಂಡಿದ್ದೀನಿ, ಅದನ್ನ ಸ್ವಲ್ಪ ಹಿಂಗೆ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸೊ ಅನ್ನ ಕಮ್ಮಿ ಹಾಕಿದ್ರು ಪರವಾಗಿಲ್ಲ, ಬಟ್ ಜಾಸ್ತಿ ಹಾಕೋಕೆ ಹೋಗ್ಬಿಡಿ. ವೈ? ಬಿಕಾಸ್ ಆ ಪಪ್ಪಿಗಳಿಗೆ ಅದು ಜೀರ್ಣಶಕ್ತಿ ಸರಿಯಾಗಿರಲ್ಲ. ಓಕೆನಾ? ಮೊನ್ನೆ ಒಂದು ದಿವಸ ನಾನು ಮಿಸ್ಟೇಕ್ ಮಾಡಿ ಜಾಸ್ತಿ ಹಾಕ್ಬಿಟ್ಟು ಒದಾಡಿತ್ತು ನೈಟೆಲ್ಲ. ಸೊ ಅದಕ್ಕೆ ನನಗೂ ಭಯ ಆಗಿತ್ತು. ದೆನ್ ಗೈಸ್, ನಾನು ಅದ್ರ ಮೇಲೆ ಕರ್ಡ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ನೀವು ಇಲ್ಲಿ ಒಂದು ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಮೊಸರು ಸಾಕು. ಸೊ ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬ್ರೂನ ಕಿರಿಚಾಡ್ತಾ ಇದ್ದಾನೆ. ಏನಪ್ಪ, ಏನು ಬೇಕು? ನೋಡ್ಬೋದು ಕಿರಿಚಾಡ್ತಾ ಇದ್ದಾನೆ. ಏನು ಬ್ರೂನ, ಏನು ಬೇಕು? ಹಾ, ಏನು ಬೊಬ್ಲಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಮುಂಚೆ ಎಲ್ಲ ನಂಗೂ ನಿಮಗೂ ಹೇಳಿದೆ ನಾನು ತುಂಬ ಮಲ್ಕೊತಾನೆ ಅಂತ. ಇವಾಗ ಮಲ್ಕೊಳ್ಳೋ ಸೀನೇ ಇಲ್ಲ, ಆಟ ಆಡ್ತಾ ಇರ್ತಾನೆ ಯಾವಾಗ್ಲೂ. ಸೊ ಇದಕ್ಕೆ ಸ್ವಲ್ಪ ಈ ರೈಸ್ಗೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳೋಣ, ಗಟ್ಟಿಯಾಗುತ್ತಲ್ವಾ ಅದರಿಂದ ಅಷ್ಟೇ. ಓಕೆ ನೋಡಿ, ನಾನು ಇಲ್ಲಿ ಇಷ್ಟು ರೈಸ್ಗೆ ನೀರು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ನೀರು, ಸ್ವಲ್ಪ ಈ ರೀತಿ ನೋಡಿ ತೆಳುವಾಗಿರಬೇಕು. ಗೈಸ್, ನೀರು ಮೊಸರು ರೈಸು ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಸ್ವಲ್ಪ ಇಷ್ಟಕ್ಕೆ ಇಷ್ಟೇ ಇಷ್ಟು ಇಷ್ಟು ಅನ್ನಕ್ಕೆ ಇಷ್ಟೇ ಇಷ್ಟು ಉಪ್ಪು, ಅಂದರೆ ಅದು ತಿನ್ನಕ್ಕೆ ಟೇಸ್ಟ್ ಆಗಲಿ ಅಂದ್ಬಿಟ್ಟು ಅಷ್ಟೇ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಥರ ಅದರಲ್ಲೂ ಅಷ್ಟು ಹಿಂಗೆ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು. ಓಕೆ, ನಾ ಈ ರೀತಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಕರ್ಡ್ ರೈಸ್ ನೋಡಿ ಫುಲ್ಲು ರೆಡಿಯಾಗೈತೆ. ಬ್ರೂನಾನು ವೆಯ್ಟಿಂಗ್ ನೋಡಿ ಬೋಳ್ತಾ ಇದ್ದ. ಏನೋ, ಏನು ಬೇಕು? ಹ್ಞೂ, ಅಂದರೆ ಬೌ ಬಬ್ಬೋಣ ಕೊಡೋಣ. ಸೊ ಇಲ್ಲೇ ಇಟ್ಕೊಡ್ತೀನಿ, ಅಲ್ಲಿ ಹಾಲೆಲ್ಲ ಗಲೀಜು ಮಾಡ್ತಾನೆ ಅದಕ್ಕೋಸ್ಕರ. ನೋಡಿ ತುಂಬ ಚೆನ್ನಾಗಿ ತಿಂತಾನೆ ಗೈಸ್. ಓಕೆನಾ? ಚೆನ್ನಾಗಿ ತಿಂತಾನೆ. ಸೊ ಗೈಸ್ ನೋಡ್ಬೋದು ಅಲ್ಲಿ ಯಾವ ರೀತಿ ತಿಂತಾಯಿದ್ದಾನೆ, ಚೆನ್ನಾಗಿ ತಿಂತಾಯಿದ್ದಾನೆ. ತಿನ್ನೋದೆ ಗೈಸ್, ಚೆನ್ನಾಗಿ ತಿನ್ನುತ್ತೆ. ಓಕೆನಾ? ಈ ರೈಸ್ ಹಾಕೋದ್ರಿಂದ ಗ್ರೋತು ತುಂಬ ಚೆನ್ನಾಗುತ್ತೆ, ಹೇರು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ತಿನ್ನಲಿ. ಸೊ ನಾನು ನಾಷ್ಟ ಮಾಡಿದೆ, ನಾಯಿಗೆ ಫಸ್ಟ್ ಕೊಟ್ಟಿದ್ದೀನಿ. ಅಲ್ಲಿ ಆಚೆ ಕೊಡ್ತಾ ಇದೆ ಯಾವಾಗ್ಲೂ, ಮೊನ್ನೆ ಕೊಟ್ಟಾಗ ಫುಲ್ ಅಲ್ಲ, ಸ್ವಲ್ಪ ಚಿಕ್ಕ ಪ್ಲೇಟ್ ಆಯ್ತಲ್ವ, ಅದರಿಂದ ಸ್ವಲ್ಪ ಆಚೆ ಎಲ್ಲ ಚೆಲ್ಕೊತಾನೆ, ಬೇರೆ ಪ್ಲೇಟ್ ತರೋಣ ಅದಷ್ಟು ಬೇಗ. ಸೊ ಸೆಕೆಂಡ್ ವ್ಯಾಕ್ಸಿನ್ಗೆ ಹೋದಾಗ ಒಂದು ಪ್ಲೇಟೂ ಜೊತೆಗೆ ಇಟ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಗೈಸ್, ಈ ವಿಡಿಯೋದಲ್ಲಿ ಇಷ್ಟು ಹೇಳಿದ್ದೀನಿ. ಸೊ ಈ ರೀತಿ ಫುಡ್ ಮೇಂಟೆನೆನ್ಸು ನೀವು ನಿಮ್ಮ ಚಿಕ್ಕ ಚಿಕ್ಕ ನಾಯಿಗಳಿಗೆ ಈ ಥರ ಮೇಂಟೈನ್ ಮಾಡ್ಬೋದು. ಪ್ಲಸ್ ನೀವು ಸಂಜೆ 5 ಅಥವಾ 5:30 ಲೈವ್ ಸ್ಟ್ರೀಮ್ ಇರುತ್ತೆ ಗೈಸ್ ಇದ್ರಲ್ಲಿ. ಓಕೆನಾ? ಲೈವ್ಗೆ ಬನ್ನಿ, ತುಂಬಾ ಹೆಲ್ಪ್ ಆಗುತ್ತೆ. ವೈ? ಬಿಕಾಸ್ ತುಂಬ ವಾಚ್ ಟೈಮ್ ಅವರ್ಸ್ ಕಮ್ಮಿ ಇದೆ. ಸೊ ಲೈವಿಗೆ ಬಂದು ನೀವು ಲೈವ್ನ ಎಂಡ್ವರೆಗೂ ನೋಡಿದ್ರೆ ಸ್ವಲ್ಪ ಏನಾದರೂ ಹೆಲ್ಪ್ ಆಗುತ್ತೆ ನಿಮ್ಮ ಕಡೆಯಿಂದ ಚಾನಲ್ಗೆ. ಸೊ ಅದರಿಂದ ಅಷ್ಟೇ ಲೈವ್ ಸ್ಟ್ರೀಮ್ ಇರುತ್ತೆ, ಸಂಜೆ ಸಂಜೆ ಬಂದು ಜಾಯ್ನ್ ಆಗಿ. ಅದಾದಮೇಲೆ ಇನ್ನೊಂದು ಒಂದು ತಿಂಗಳು, ಈ ತಿಂಗಳು ನೆಕ್ಸ್ಟ್ ತಿಂಗಳಲ್ಲಿ ಬ್ರೂನಾನ ಆಚೆ ಎಲ್ಲ ಕರ್ಕೊಂಡು ಹೋಗ್ತೀನಲ್ವಾ, ಆವಾಗ ವೀಡಿಯೋ ಮಾಡೋಕ್ಕೆ ನೀವು ತುಂಬ ಚೆನ್ನಾಗಿರುತ್ತೆ. ಓಕೆನಾ? ಸೊ ಅದರಿಂದ ಈ ವಿಡಿಯೋದಲ್ಲಿ
ಇಷ್ಟು ನಾನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೆ ಹೋಗಬೇಡಿ ಅಂತ ಕೇಳ್ಕೊಂತ ಸಿಗೋಣ ಗೈಸ್. ಹಾಗಾದರೆ ಮುಂದಿನ ವೀಡಿಯೋದಲ್ಲಿ ಮುಂದೆ ಯಾವ್ದಾದ್ರು ವೀಡಿಯೋ ಬೇಕಂದರೆ ಕಮೆಂಟ್ ಹಾಕಿ. ಬ್ರೂನೋ ಮನೆ ತೋರಿಸಿ ಅಂತ ಒಬ್ರು ಕಮೆಂಟ್ ಹಾಕ್ತಾಯಿದ್ದಾರೆ. ಸೊ ಬ್ರೋ ಸಾರಿ, ನನಗೆ ವೀಡಿಯೋ ತಲುಪ್ಸೋಕೆ ಆಗ್ತಾಯಿಲ್ಲ. ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ನಿಮಗೆ ತಲುಪಿಸ್ತೀನಿ, ತಲುಪ್ಸೋ ತಲುಪಿಸ್ತೀನಿ. ಸೊ ಆದಷ್ಟು ಬೇಗ, ಓಕೆನಾ? ಸೊ ಬೇಜಾರು ಮಾಡ್ಕೊಬೇಡಿ ಅಂತ ಕೇಳ್ಕೊತಾ ಇದ್ದೀನಿ. ಸಿಗೋಣ ಗೈಸ್ ಹಾಗಾದರೆ ನಾವು ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದ್ಯಾನ್, ಟೇಕ್ ಕೇರ್, ಬಾಯ್ ಬಾಯ್.